ನಮಸ್ಕಾರ ಅಮೋಗ್ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬದುಕು ಎಂಬ ಶೀರ್ಷಿಕೆಯಡಿ ನಿಮ್ಮ ಅಮೋಗ್ ಟಿವಿ ಮೂಲಭೂತ ವಂಚಿತರಾಗಿದ್ದ ಹಂದಿ ಜೋಗಿ ಸಮುದಾಯದ ಘೋಳನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ಪರಿಣಾಮ ಎಂದು ತುಮಕೂರು ಜಿಲ್ಲಾಡಳಿತ ಅವರಿಗೆ ಸೂಕ್ತ ಬದುಕನ್ನು ಕಲ್ಪಿಸುವಲ್ಲಿ ಪ್ರಯತ್ನ ನಡೆಸುತ್ತಿದೆ ಪ್ರಜಾಪ್ರಭುತ್ವದಲ್ಲಿ ಇದೊಂದು ಬದುಕು ಎಂದು ಸರ್ಕಾರವನ್ನು ಎಚ್ಚರಿಸಿದ ನಿಮ್ಮ ಅಮೋಗ್ ಟಿವಿ ನಮ್ಮ ಸುದ್ದಿ ಉತ್ತಮ ಸಮಾಜಕ್ಕಾಗಿ ಎಂಬುದು ಮತ್ತೊಮ್ಮೆ ಸಾಬೀತು ಖಂಡಿತ ಹೌದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾಣಿಗಿಂತಲೂ ಹೀನಾಯ ಪರಿಸ್ಥಿತಿಯಲ್ಲಿ ಬದುಕು ನಡೆಸುತ್ತಿದ್ದ ತುಮಕೂರು ನಗರದ ಬನಶಂಕರಿ ಎರಡನೇ ಅಂತದ ಇಸ್ಲಾಮಿಕ್ ನಗರದ ವಾಸಿಗಳಾದ ಹಂದಿ ಜೋಗಿ ಸಮುದಾಯದ ಜನರ ಗೋಳನ ದಿನಾಂಕ 28/7/2023 ಶುಕ್ರವಾರ ಸಂಜೆ 7 ಗಂಟೆಯ ಲೋಕಲ್ ದಂಗಲ್ ಕಾರ್ಯಕ್ರಮದಲ್ಲಿ ಎಳೆ ಎಳೆಯಾಗಿ ವಿತಾರ ಮಾಡುವ ಮುಖಾಂತರ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಎಚ್ಚರಿಸುವ ಕೆಲಸ ನಿಮ್ಮ ಅಮೋಗ್ ಟಿವಿಯಿಂದ ನಡೆದಿತ್ತು ಇದಕ್ಕೆ ಎಚ್ಚರಗೊಂಡ ಜಿಲ್ಲಾಡಳಿತ ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಂದು ಸ್ಥಳಕ್ಕೆ ದೌಡಾಯಿಸಿ ಮೂಲಭೂತ ವಂಚಿತ ಜನಗಳ ಸಮಸ್ಯೆ ಆಲಿಸುವ ಕೆಲಸ ನಡೆಸಿದರು ಕರೆಗೆ ಅತ್ಯುತ್ತಮವಾಗಿ ಸ್ಪಂದಿಸಿದ ಪಾಲಿಕೆ ಮೇಯರ್ ಪ್ರಭಾವತಿ 17ನೇ ವಾರ್ಡ್ ಕಾರ್ಪೊರೇಟರ್ ಎಚ್ಡಿಕೆ ಮಂಜುನಾಥ್ ಇಂದು ಹಂದಿ ಜೋಗಿಗಳಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಶೌಚಾಲಯ ಸ್ನಾನಗೃಹ ಕುಡಿಯುವ ನೀರಿನ ಸೌಕರ್ಯವನ್ನು 2 ದಿನದಲ್ಲಿ ಮಾಡುವುದಾಗಿ ಸ್ಥಳದಲ್ಲಿ ಭರವಸೆ ನೀಡಿದ್ದು ಅಮೋಗ್ ಟಿವಿ ಸುದ್ದಿಯ ಮತ್ತೊಂದು ಪರಿಣಾಮವಾಯಿತು ನಾವು ಕೂಡ ನಿಮ್ಮ ಗಮನಕ್ಕೆ ತಂದ್ವಿ ಆದರೆ ಇಲ್ಲಿ ಬಂದು ಸ್ಪಂದನೆ ಮಾಡಿದ್ದು ನಮಗೆ ಖುಷಿ ಇದೆ ಅದೆಲ್ಲ ಒಂದು ಕಡೆ ಎಮ್ ಎಲ್ ಎ ಅವರು ಎಲ್ಲರೂ ಕೂಡ ನೀವು ವಿರೋಧ ಪಕ್ಷದಲ್ಲಿ ಎದುರಿಸಿದ್ದೀರಿ ಎಷ್ಟೋ ವಿರೋಧ ಮಾಡ್ತೀರಾ ಈ ಎಮ್ ಎಲ್ ಎ ಅವರು ಕೂಡ ಇಲ್ಲಿ ಬಂದು ವಿಸಿಟ್ ಮಾಡಿಲ್ಲ ಚುನಾವಣೆ ವೇಳೆ ಮಾತ್ರ ಬಂದಿದ್ದಾರೆ ಈ ಎಮ್ ಎಲ್ ಎ ಅವರಿಗೂ ನೀವು ಏನಾದರೂ ಹೋಗಿ ಇದನ್ನು ಮನವಿ ಮಾಡ್ತೀರಾ ಮತ್ತು ಇಲ್ಲಿರೋ ತಾತ್ಕಾಲಿಕ ವ್ಯವಸ್ಥೆಗೆ ಏನೇನು ರೆಡಿ ಮಾಡ್ತೀರಾ ಎಮ್ ಎಲ್ ಎ ಅವ್ರ ಜೊತೆ ಸುಮಾರು ಸರಿ ಇವರೇ ಬಂದಾಗ ಮಾತಾಡಿದ್ದೀನಿ ಎಮ್ ಎಲ್ ಎ ಅವರು ಸಿಕ್ಕಿದ್ರು ಜೊತೆಲಿ ಮಾತಾಡಿದ್ದೀವಿ ಎಮ್ ಎಲ್ ಎವರು ಇಲ್ಲಿ ಬಂದಿಲ್ಲ ಸ್ಥಳೀಯವಾಗಿ ನಾವು ಸಿಗ್ತೀವಲ್ಲ ಈಗ ಮಹಮ್ಮದ್ ಪಿರಣ್ಣ ಆಗ್ಬೋದು ನಾನಾಗೂ ಸಿಗ್ತೀವಲ್ಲ ನಮ್ಮನ್ನು ಕೇಳ್ತಾರೆ ನಾವೀಗ ಮೇಯರ್ ಅವ್ರು ಬಂದಿದ್ದರು ನಾವು ಈಗ ಸ್ಥಳಕ್ಕೆ ಯಾವಾಗಲೂ ಬರ್ತಾನೆ ಇರ್ತೀವಿ ನಾವು ಪಿರಣ್ಣ ಈಗ ಎರಡು ಸ್ನಾನಗೃಹ ಮತ್ತು ಬಾತ್ರೂಮ್ದು ಶೌಚಾಲಯ ಇದು ಹೇಳಿದ್ದಾರೆ ಹೆಣ್ಮಕ್ಳು ಭಾಳ ಕಷ್ಟಪಡ್ತಾರೆ ಸುಮಾರು ದಿನದಿಂದ ಬೇಡಿಕೆ ಅವ್ರದ್ದು ಅದನ್ನು ಈಗ ಕಟ್ಕೊಂಡು ಕೊಡ್ತೀವಿ ಅಂತ ಹೇಳಿದ್ವಿ ಮತ್ತು ಅವರು ಇನ್ನೊಂದು ಏನು ಅಂದರೆ ದೀಪದ ವ್ಯವಸ್ಥೆ ಇದ್ದಾರೆ ಕರೆಂಟ್ ಇಲ್ಲ ಅಂತ ಕರೆಂಟ್ ಮನೆಗಳಿಗೆ ಇಲ್ಲ ಅಂತ ಇಲ್ಲಿ ಏನಾಗಿದೆ ಮತ್ತು ಸ್ಥಳೀಯವಾಗಿ ಇದು ಸಿ ಎ ಮತ್ತು ಪಾರ್ಕ್ ಜಾಗ ಇಲ್ಲಿಗೆ ಕೊಡೋಕ್ಕೆ ಪರ್ಮಿಷನ್ ಬರೋಲ್ಲ ಅದು ನಾವು ಹೇಳಿದ್ರೆ ಕೇಳಲ್ಲ ಏನು ಮೇಲ್ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿ ಏನು ಹೇಳಿದ್ರೆ ತಾತ್ಕಾಲಿಕವಾಗಿ ಇವರು ಹಳ್ಳೆನಹಳ್ಳಿಗೆ ಹೋಗತ್ತಕ ಈಗ ಒಪ್ಕೊಂಡಿದ್ದಾರಲ್ಲ ಮೂಲಭೂತ ಸೌಕರ್ಯ ಬೇಕು ಅಂತ ಅಲ್ಲಿ ಕೊಡತ್ತೀವಿ ಅಲ್ಲಿವರೆಗೂ ತಾತ್ಕಾಲಿಕವಾಗಿ ಜಿಲ್ಲಾಧಿಕಾರಿಗೆ ಮನವಿ ಮಾಡೋದೇನೆಂದರೆ ಇವರಿಗೆ ಬೀದಿ ದೀಪದ ವ್ಯವಸ್ಥೆ ಮತ್ತು ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡ್ಕೊಟ್ರೆ ಯಾಕೆಂದರೆ ಇಲ್ಲಿ ಇದಿದೆ ಜಾಸ್ತಿ ಹುಲ್ಲು ಎಲ್ಲ ಬೆಳಿಲಿ ಎಲ್ಲ ಬೆಳೆದಿದೆ ಯಾವಾಗಲೂ ಹಾವು ಬರುತ್ತೆ ಅಂತ ಅವ್ರ ಕಂಪ್ಲೇಂಟು ಹೆಣ್ಮಕ್ಳುಗಳು ಮಾಡೋಕ್ಕಾಗಲ್ಲ ಅಂತ ಅದಕ್ಕೋಸ್ಕರ ದಯಮಾಡಿ ಮನವಿ ಮಾಡೋದೇನೆಂದರೆ ಕೈ ಬೀದು ಡಿ ಸಿ ಅವ್ರು ಹೇಳಿದ್ರೆ ಆಗುತ್ತೆ ಇವತ್ತೇನು ನಾವು ಇಲ್ಲಿ ಹಂದಿಜೋಗರು ವಾಸಸ್ಥಳಕ್ಕೆ ಬಂದಿದ್ದೀವಿ ಇವರು ತುಂಬ ವರ್ಷಗಳಿಂದ ಇದ್ದಿದ್ದೆ ಸಮಸ್ಯೆ ಈಗ ನನಗೆ ಮೊನ್ನೆ ಕಾರ್ಪೊರೇಷನ್ ನನ್ನ ಮೇಯರ್ ಆದಾಗಿಂದನೂ ತುಂಬ ಜನ ಬಂದು ನನ್ನ ಹತ್ರ ಸಮಸ್ಯೆ ಹೇಳ್ಕೊಡ್ತಾ ಇದ್ರು ಆಯ್ತಪ್ಪ ಮಾಡಿಸ್ಕೊಡೋಣ ನಾನು ನೋಡೋಣ ಅಲ್ಲಿನ ಕಾರ್ಪೊರೇಟರ್ ಹತ್ರ ಮಾತಾಡಿದ್ದೆ ನಾನು ಇವರು ಮುಜಿದಾ ಖಾನ್ ಹತ್ರ ಈಗ ಅವರು ಯಜಮಾನರಿದ್ದಾರೆ ಮತ್ತು ನಮ್ಮ 17ನೇ ವಾರ್ಡ್ ಕಾರ್ಪೊರೇಟ್ರು ಅವರು ಜನಸ್ಪಂದನ ಜನಸ್ನೇಹಿ ಮಂಜುನಾಥ್ ತಣ್ಣ ಅವ್ರ ಜೊತೆಲಿದ್ದಾರೆ ಮತ್ತು ನಮ್ಮ ಸ್ಲಮ್ ಬೋರ್ಡ್ ಅಧ್ಯಕ್ಷರು ನರಸಿಂಹಮೂರ್ತಿ ಸರ್ ಇದ್ದಾರೆ ಇಲ್ಲ ನನ್ನ ನನ್ನ ಇದಕ್ಕೆ ಬಗಡ್ನಳ್ಳಿ ಕೆರೆ ಕಾಮಗಾರಿಗೆ ಅಭಿವೃದ್ಧಿಗೆ ಚಾಲನೆ ಕೊಡೋಕೆ ಬಂದಾಗ ನಮ್ಮ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂದಾಗ ಇವರೆಲ್ಲ ಒಂದು ಮನವಿ ಪತ್ರ ಕೊಟ್ಟರು ನಮಗೆ ಇಲ್ಲಿ ಸಮಸ್ಯೆ ತುಂಬ ಇದೆ ನಮಗೆಲ್ಲರೂ ಜಾಗ ಹುಡುಕಿಸಿ ಜಾಗ ಕೊಡಿ ಮನೆಗಳು ಕಟ್ಟಿಸ್ಕೊಡಿ ವಸತಿ ಸೌಲಭ್ಯ ಬೇಕು ಅಂತ ಕೇಳಿದಾಗ ನಮ್ಮ ಸಚಿವರು ಆಯಿತು ನಮ್ಮ ತುಮಕೂರು ಅಧಿಕ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ರು ಎಲ್ಲಾದರೂ ಜಾಗ ಇದ್ದರೆ ಹುಡುಕಿಸ್ಕೊಡಿ ಹತ್ರದಲ್ಲಿ ಎಲ್ಲಾದರೂ ಇದ್ದರೆ ನೋಡಿ ಅಲ್ಲೇ ಮಾಡಿಕೊಡೋಣ ಅಂತ ಹೇಳಿದ್ರು ನಾನೇ ಖುದ್ದಾಗಿ ಇಲ್ಲಿ ಬಂದಿದ್ದೀನಿ ಬಂದಾಗ ಜನರ ಸಮಸ್ಯೆನ ನೋಡಿದೆ ಬೇಜಾರಾಯಿತು
ನಾವು ಕಾರ್ಪೊರೇಟರ್ ಆಗಿ ಮೇಯರ್ ಆಗಿದ್ದೂ ನಮ್ಮ ತುಮಕೂರು ನಗರದಲ್ಲಿ ಒಂದು ಯಾಯಿನ ಈ ತರ ಆಗಿಬಿಟ್ಟಿದಿಲ್ಲ ಅಂತ ಬೇಜಾರಾಯಿತು ಎಲ್ಲ ವೀಕ್ಷಣೆ ಮಾಡ್ತಿದೀವಿ ಈಗ ಏನು ನಾವು ಅಲ್ಲಿ ಅಣ್ಣನಹಳ್ಳಿಲಿ 4 ಎಕರೆ 20 ಗಂಟೆ ಏನೋ ಜಾಗ ಇದೆ ಅದನ್ನ ಕೊಡಬೇಕು ಅಂತ ಏನೋ ಆಗಿದೆ ಲಿಸ್ಟ್ ಆಗಿದೆ ಅಲ್ಲಿ ಈಗ ಜನ ಏನು ಹೇಳ್ತಾರೆ ಇಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ ನಾವು ಇಲ್ಲಿದ್ರೆ ನಮ್ಮ ಮೂಲಭೂತ ಸೌಕರ್ಯ ಇಲ್ಲ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಸ್ವಲ್ಪ ದಿನ ನಾವು ಹೆಣಗಬೇಕಾ ಫಸ್ಟ್ ಮೂಲಭೂತ ಸೌಕರ್ಯ ಮಾಡ್ಕೊಡಿ ನಾವು ಅಲ್ಲಿ ಹೋಗಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾರೆ ಈಗ ಅಣ್ಣನಹಳ್ಳಿಗೆ ಹೋಗ್ತಾ ಇದೀವಿ ಅಲ್ಲಿ ನೋಡ್ಕೊಂಡು ಯಾವ ರೀತಿ ಇವರಿಗೆ ಮೂಲ ಸೌಕರ್ಯ ಕೊಡಬೇಕು ಯಾವ ರೀತಿ ಏನು ನೋಡ್ಕೋಬೇಕು ಅಂತ ನಾವು ಅಲ್ಲಿ ನೋಡ್ಕೊಂಡು ಬರ್ತೀವಿ ಆ ಪ್ರಕಾರ ಮಾಡ್ತೀವಿ ಈಗ ಏನೋ ಇದೆ ಸಂದರ್ಭದಲ್ಲಿ ಹಂದಿ ಜೋಗಿಗಳ ಕುಟುಂಬಕ್ಕೆ ತುಮಕೂರು ಸಿಟಿಯಿಂದ ಸುಮಾರು 10 ಕಿಲೋಮೀಟರ್ ಆಚೆ ಯಾವುದೋ ಕಾಡಿನೊಳಗೆ ನಿವೇಶನ ಕೊಡುವ ನಿಟ್ಟಿನಲ್ಲಿ ಸ್ಥಳ ವೀಕ್ಷಣೆಗೆ ಆಗಮಿಸಿದ ಎಸಿ ಹಾಗೂ ತಹಶೀಲ್ದಾರ್ಗೆ ನಮ್ಮ ವಾಹಿನಿಯ ಇನ್ಪುಟ್ ಚೀಫ್ ಗಜೇಂದ್ರ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಯಾವುದೇ ಕಾರಣಕ್ಕೂ ಈ ಜಾಗ ವಾಸಕ್ಕೆ ಯೋಗ್ಯವಲ್ಲ ಕೂಲಿ ನಾಲಿ ಮಾಡಿ ಬದುಕು ನಡೆಸುವ ಇವರಿಗೆ ಸಿಟಿಯಿಂದ ಇಷ್ಟು ಆಚೆ ಬಂದು ಬದುಕಲು ಅಸಾಧ್ಯ ಎಂದು ಅಧಿಕಾರಿಗಳಿಗೆ ಮನವರಿಕೆ ಮಾಡಿದರು सामग्री तरक इंत पर्थित ना आटो ड्रैवर आटो ना 200 रूपये इटक सिटी इन दुड़ी लेटर इन मीर इन मल बंतु कुछ स्थल रिजेक्ट ಅದಕ್ಕೆ ಈ ತರ ಪ್ರಾಬ್ಲಮ್ ನ ಕೊಡು ಸರಿನಾ ಇನ್ನೊಂದ ಸಲ ನೋಡೋಣ ನಾಳೆ ಇನ್ನೊಂದ ಸಲ ಭೇಟಿ ಸಚಿವರು ಎಲ್ಲ ನಿಮ್ಮ ಇದು ಬರ್ತಾರೆ ಅಂದ್ರೆ ಅವತ್ತು ಭೇಟಿ ಆಗುತ್ತೆ ಮಂಗಳವಾರ ಸ್ಟುಡಿಯೋ ಬರ್ತಾರೆ ಒಟ್ಟಾರೆ ಸರ್ವರಿಗೂ ಸಮಬಾಳು ಎಂಬ ಧ್ಯೇಯ ಇಟ್ಟುಕೊಂಡು ಹಂದಿ ಜೋಗಿ ಕುಟುಂಬಗಳ ಬೆನ್ನೆಲುಬಾಗಿ ನಿಂತಿರುವ ಅಮೋಕ್ ಟಿವಿಗೆ ಸಮುದಾಯದ ಜನಗಳು ಕೃತಜ್ಞತೆ ಸಲ್ಲಿಸಿದರು ಪರಿಸ್ಥಿತಿ ಒಳಗೆ ಇಷ್ಟು ಡಿಸಿ ಅವರು ಬರಲಿ ಎಸಿ ಅವರು ಬರಲಿ ಯಾವಾಗ ಪತ್ರಕರ್ತರು ಮಾಧ್ಯಮದವರು ಯಾವಾಗ ನಮ್ಮ ಸುದ್ದಿ ನಮ್ಮ ಗೋಳಾಟ ಮುಟ್ಟಿಸ್ತಾರೋ ಆವಾಗ ನಮ್ಮನ್ನ ಬಂದು ಇದು 70 ವರ್ಷದಿಂದನು ಇದೇ ತರ ಆಂಬಲಿಸ್ತಾರೆ ಈ ನೀವು ಏನಾದರೂ ಸುದ್ದಿ ಮಾಡಿಲ್ಲ ಅಂದ್ರೆ ನಾವು ಇಷ್ಟು ಬೆಳಕಕ್ಕೆ ಹೋಗಿ ಬರ್ತಿರಲಿಲ್ಲ ಆಮೇಲೆ ನಾಗರಿಕರು ಇಲ್ಲಿಂದ ಎಬ್ಬರ್ಸದೆ ನೋಡ್ತಾರೆ ಹೊರತು ಇವರು ಇಲ್ಲಿ ಇರಲಿ ಒಂದು ಕಳ್ಳತನ ಮಾಡಲ್ಲ ಒಂದು ಸುಳ್ತನ ಮಾಡಲ್ಲ ಯಾವನನ್ನ ಕಳ್ಳ ಬಂದ್ರೆ ನಾನು ಬಾಕಲ್ ತೆಗೆಯಲ್ಲ ಅವನ ಅಯ್ಯಯ್ಯ ಅಂದ್ರೆ ಈ ಸ್ಲಮ್ ಜನ ಓಡ ಬರ್ತಾರೆ ಅಂತ ಹತ್ತನೆ ಮಾಡ್ಕೊಳ್ಳಲ್ಲ ಇವತ್ತುವೇ ನಾವು ಇಲ್ಲಿ ಇದ್ದೀವಿ ಅಂತಂದ್ರೆ ಎಷ್ಟೋ ಜನಕ್ಕೆ ಸೇಫ್ಟಿ ಅಕ್ಕಪಕ್ಕ ಹೆಬ್ಬಾವ ಬಂದೈತೆ ಡಾಕ್ಟರ್ ಮನೆಗೆ ಹೋಗಿದ್ದಾರೆ ಬುದ್ಧ ಹೇಳ್ತೀನಿ ರಾಮಕರೆ ಆ ಬಂದುಬಿಟ್ಟಿದೆ ಯಾರನ್ನಾದರೂ ಕಳಿಸು ಅಂದಾಗ ನನಗೆ ಆ ವಿಡಿಯೋ ನಾವು ಆ ವಿಡಿಯೋರು ಅಲ್ಲ ಆ ಬರಲ್ಲ ಆದ್ರೂ ನಮ್ಮ ಹುಡುಗ ರೋಡ್ ಹೋಗ್ರಿ ಅಂದರೆ ನಾವು ಆ ಹೊಡೆಯಲ್ಲ ಅಂತಾರೆ ಆದ್ರೂ ಅಮ್ಮ ಎದ್ರಕೋಬೇಡ್ರಿ ಉಸಿರು ಮಂಡಲ ಅಂತದು ನೀವು ಈಚೆ ಬರಬೇಡಿ ಉಸಿರು ಬಿಡ್ತತ್ತಂತೆ ಮಕ್ಕಳು ಮರಿ ಇದ್ದೀರಾ ಅಂತ ಅವ್ರು ಸಲಹೆ ಕೊಟ್ಟಾಗ ಡಾಕ್ಟರ್ಗಳು ಎಲ್ಲೋ ಇರ್ತಾರೆ ಪಾಪ ಅವರು ಸಲಹೆ ಕೊಟ್ಟಾಗ ಅವ್ರು ಹೇಳ್ತಾರೆ ನಿಮ್ಮಂಥವ್ರು ಇರಬೇಕು ಅಂತ ಅಂಥವ್ರು ನೂರಕ್ಕೆ ಒಬ್ಬರು ನಮಗಿಲ್ಲಿ ಮೂಲಭೂತ ಸೌಲತ್ತು ನಮಗೊಂದು ಸಚ್ಚಾಲ ಕೊಡಿ ಒಂದು ನೀರು ಕೊಡಿ ಒಂದು ನಮ್ಮ ಮಕ್ಕಳಿಗೆ ಒಂದು ದೀಪ ಕೊಡಿ ನಮ್ಮ ಹೆಣ್ಣುಮಕ್ಕಳು ಸ್ನಾನ ಮಾಡೋಕ್ಕೆ ಜಾಗ ಇಲ್ಲ ಎಲ್ಲ ಬಟ್ಟೆ ಪದರೆ ಕಟ್ಕೊಂತಾರೆ ಪದರೆ ಬಟ್ಟೆಗಳು ಈಗಲೂ ಪರಿಸ್ಥಿತಿ ಮೋದಿ ಸಾಹೇಬರು ಹೇಳ್ತಾರೆ ಯಾರು ಸ್ವಚ್ಛ ಭಾರತ ಅಂತ ಸ್ವಚ್ಛ ಭಾರತ ಅಂದರೆ ನಮ್ಮನ್ನು ಸ್ವಚ್ಛ ಮಾಡಿ ಆಮೇಲೆ ನೀವು ಸ್ವಚ್ಛ ಆಗಬೇಕೇ ಹೊರತು ನಮ್ಮ ಸ್ಲಮ್ಮು ಅಂತಂದರೆ ಅಷ್ಟು ಕೀಳ್ಮಟ್ಟಾಗಿ ನೋಡಬೇಡ್ರಿ ನಾವು ಯಾರು ಕಳ್ಳರಲ್ಲ ಸುಳ್ಳರಲ್ಲ ನಿಮ್ಮ ಹತ್ರ ಇರೋಂಥ ಜನ ನಿಮ್ಮಲ್ಲಿ ಪ್ರೀತಿ ಸಂಪಾದಂಥ ಜನ ನಾವು ನಾವು ಯಾವತ್ತೂ ನಿಮ್ಮಂಗೆ ದೇಶಪಾಶ ಮಾಡೋ ಜನ ಅಲ್ಲ ಆದರೂ ಇದು ಸರ್ಕಾರ ಚೆನ್ನಾಗಿ ಸಳಿಬೇಕು ಇದು 70 ವರ್ಷದಿಂದ ಹೋರಾಟ ಇದು ನಾಲ್ಕನೇ ತಲೆಮಾರು ನಾವಿರೋದಿಲ್ಲಿ ನಾಲ್ಕನೇ ತಲೆಮಾರು ಒಂದು ಓಟ್ ತಗೋಬೇಕಂದ್ರೆ ಒಂದು ಹೋರಾಟ ಇಂಥ ಪತ್ರಕರ್ತರು ಮಾಧ್ಯಮಗಳು ಬರಬೇಕು ಒಂದು ರೇಷನ್ ಕಾರ್ಡ್ ತಗೋಬೇಕು ಅಂದರೆ ಒಂದು ಪತ್ರಕರ್ತರು ಮಾಧ್ಯಮದವರು ಬರಬೇಕು ಹಿಂಗೆ ನಾನು ಪಬ್ಲಿಕ್ ಟಿ ವಿ ತರ್ಕ ಫೋನ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ನಾನು ಅಕ್ಪತ್ರ ಕೊಡಿಸ್ತೀನಿ ಅಂತ ನಾರಾಯಣ ಸರ್ ಒಪ್ಕೊಂಡಿದ್ದಾರೆ ಇದೇ ಥರ ಎಲ್ಲನೂ ಮಾಡಿದ್ದೀನಿ ಡೆಲ್ಲಿವರೆಗೂ ಕಳಿಸಿದ್ದೀನಿ ವಿಧಾನಸೌಧದಲ್ಲಿದ್ದರೆ ಆದರೆ ಈಗ ನಾಲ್ಕು ಜಿ ಪರಮೇಶ್ವರಪ್ಪ ಸರ್ ಈಗ ಕೊಡ್ತೀನಿ ಅಲ್ಲೆಲ್ಲ 4 ಎಕರೆ ಅಂತಾರೆ ಆ 4 ಎಕರೆ 10 ವರ್ಷ ನಾನು ಅಲ್ಲಿ ಸಳಿಕರನ್ನ ಹೊಂದ್ಕೋಬೇಕು ನಮಸ್ಕಾರ ಎಲ್ಲರಿಗೂ ನಿನ್ನೆ ನಮಗೆ ಈ ಥರ ಸಮಸ್ಯೆ ಇರೋದಕ್ಕೆ ನಾವು ಯಾರಿಗೂ ಜನಪ್ರತಿನಿಧಿಗಳಿಗೂ ಈಗ ಅಧಿಕಾರಿ ಜಿಲ್ಲೆಗೆ ಎಷ್ಟೇ ಮನವಿ ಮಾಡೋರು ಯಾರು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ನಮಗೆ ಇದು ನೋಡಿ ನೋಡಿ ಸಾಕಾಯಿತು ಅದಕ್ಕೆ ಅಮೋಗ ಟಿವಿಗೆ ನಾವು ಒಂದು ಕಾಲ್ ಮಾಡಿ ಈ ಥರ ಪರಿಸ್ಥಿತಿ ಐತೆ ಸರ್ ಬನ್ನಿ ನೀವು ಒಂದು ಸರ್ ವಿಸಿಟ್ ನೋಡಿ ನಮ್ದೊಂದು ಗೋಲ್ ತೋರಿಸಿ ಅಂತ ಕೇಳ್ಕೊಂಡ್ವಿ ಅವ್ರು ಬಂದು ನಮ್ಮದು ನೋಡಿ ಗೋಲ್ ಎಲ್ಲ ತೋರಿಸಿ ಪ್ರೆಸ್ ಮಾಡಿ ಇದು ಮಾಡಿದ್ದಕ್ಕೆ ಇವತ್ತು ಬೆಳಗ್ಗೆಯಿಂದಲೂ ಜಿಲ್ಲಾಧಿಕಾರಿ ಬಂದು ಜಿಲ್ಲಾ
ಪೌರ ಕಾರ್ಮಿಕರು ಆಮೇಲೆ ಇವರು ಎಲ್ಲ ಪ್ರತಿಯೊಂದು ಜೆ ಸಿ ಬಿ ತಂದು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಆದರೂ ನಮ್ಗೆ ಯಾವುದೇ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ತಿರಲಿಲ್ಲ. ಈಗ ಬಂದು ಒಂದು ಸುದ್ದಿ ಆಗಿದ್ದಕ್ಕೆ ಈಗ ಎಲ್ಲರೂ ಬಂದು ಮನವಿ ಮಾಡಿಕೊಂಡು ಆಮೇಲೆ ಮೇಯರ್ ಬಂದವರು ಕಮಿಟಿ ಕೌನ್ಸಿಲರ್ಗಳು ಎಲ್ಲ ಬಂದು ಈಗ ನಮ್ಗೆ ಏನು ಸಮಸ್ಯೆ ಅಂತ ಪಾಲಿಸ್ತವ್ರೆ. ನಿನ್ನೆ ಗೃಹ ಸಚಿವರಿಗೂ ಸಹ ಇದು ಮನವಿ ಕೊಟ್ಟಿದ್ದೀವಿ, ನಮಗೆ 4 ಕಿಲೋಮೀಟರ್ ದೂರದಲ್ಲೇ ನಮಗೊಂದು ಭೂಮಿ ಹಕ್ಕು ತೋರಿಸಿ ಕೊಡಬೇಕಂತ ಮನವಿ ಮಾಡಿದ್ವಿ. ನಮ್ಮದು ಈಗ ಅದು ನಮ್ಮದು ಅದೇ ಈಗ ಅದಕ್ಕೆ ಮನವಿ, ನಮಗೀಗ 4 ಕಿಲೋಮೀಟರ್ ದೂರದಲ್ಲೇ ತೋರಿಸ್ಬೇಕು ಅನ್ನೋದು ಒಂದು ಮನವಿ. ತುಮಕೂರಿನ ಬಿಜಿ ಪಾಳ್ಯ ವೃತ್ತದಲ್ಲಿ ಮುಸ್ಲಿಂ ಬಾಂಧವರು ಮೊಹರಂ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು. ತುಮಕೂರಿನ ವಿವಿಧ ಬಡಾವಣೆಗಳ ಮುಸ್ಲಿಂ ಯುವಕರು ಬಿಜಿ ಪಾಳ್ಯದಲ್ಲಿ ಸಮಾವೇಶಗೊಂಡು ಮೊಹರಂ ಹಬ್ಬವನ್ನ ಆಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಪಾಲಿಕೆ ಸದಸ್ಯ ಸೈಯದ್ ನಯಾಜ್ ಮಾತನಾಡಿ, ಶಾಂತಿ ಸೌಹಾರ್ದತೆಯ ಮೂಲಕ ಯುವಕರು ಸಂಭ್ರಮದಿಂದ ಆಚರಿಸಿದ್ದಾರೆ ಎಂದು ಹೇಳಿದರು. ನಮ್ಮ ತುಮಕೂರಿನ ಯುವಕರು ಎಲ್ಲರೂ ಸೇರಿ ಎಲ್ಲ ಏರಿಯಾದವ್ರು ಹುಡುಗರು ಸೇರಿ ಪುರಸ್ಕಲಾನ ಇರ್ಬೋದು, ಹೆಗಡೆ ಕಲಾನ ಇರ್ಬೋದು, ಎಲ್ಲ ಸುತ್ತಮುತ್ತ ಹುಡುಗರೆಲ್ಲ ಸೇರಿ ಬಿಜಿ ಪಾಳ್ಯ ಸರ್ಕಲಿ ಇವತ್ತು ಏನು ಬಾಬೇನ ಹಬ್ಬ ಅಂತ ನಾವು ಆಚರಿಸ್ತೀವೋ ಅವರೆಲ್ಲ ಸೇರಿ ಇವತ್ತು ಏನು ನಮ್ಮ ಬಿಜಿ ಪಾಳ್ಯ ಸರ್ಕಲಲ್ಲಿ ಜ್ಯೂಸಿನ ಕಾರ್ಯಕ್ರಮ ಮಾಡಿ ನಮ್ಮ ಬಾಬೇನ ಹಬ್ಬ ಅಂತ ಶಾಂತಿಯಾಗಿ, ಯಾಕಂದರೆ ನಮ್ಮ ಧರ್ಮದಲ್ಲಿರೋದು ಬಟ್ಟೆ ಕುಡಿಯೋದೇ ಆಗಲಿ ಪಟಾಕಿ ಹಚ್ಚೋದೇ ಆಗಲಿ ಇಲ್ಲ, ಶಾಂತಿಯಾಗಿ ಅವರು ಎರಡು ಉಪವಾಸವನ್ನು ಇರ್ತಾರೆ. ಮೊಹರಂ ಹಬ್ಬನೂ ಬಾಬೇನ ಹಬ್ಬನ ಆಚರಿಸ್ತೀವಿ ಎಲ್ಲ ಶಾಂತಿಯಾಗಿ. ಏನು ನಮ್ಮ ತುಮಕೂರಂತೂ ಅಂಥದ್ದು ಏನು ಯಾವತ್ತೂ ಒಂದು ಘಟನೆ ಆಗಿಲ್ಲ, ಮುಂದೆ ಆಗೋದೂ ಇಲ್ಲ. ಅದೇ ಥರ ನಮ್ಮ ಯುವಕರು ಏನಿದ್ರು ನೋಡಿ ಶಾಂತಿಯಿಂದ ಎಲ್ಲ ಬಿ ಜೆ ಪಿ ಸರ್ಕಲಲ್ಲಿ ಎಲ್ಲರೂ ಸೇರಿ ಯುವಕರು ಜ್ಯೂಸನ್ನು ಮಾಡಿ ಎಲ್ಲ ಕ್ಯಾಸ್ಟ್ನವರು ಬರ್ತಾರೆ, ಎಲ್ಲರೂ ಬಾಬೇನ ಹೆಸರು ಹಿಡ್ಕೊಂಡು ಕುಡ್ಕೊಂಡು ಎಲ್ಲ ಹೋಗ್ತಾರೆ. ಇದೇ ಥರ ನಮ್ಮ ನಾಡಿನ ಜನತೆಗೆ ಶಾಂತಿಯನ್ನು ಇರಲಿ ಹೇಳ್ತಾ ಇವತ್ತೆಲ್ಲ ನಮ್ಮ ಹುಡುಗರೆಲ್ಲ ಪ್ರಯತ್ನ ಮಾಡಿ ಎಲ್ಲ ಇಷ್ಟು ಎಲ್ಲರೂ ಸೇರಿ ಬಾಬೇನ ಬಂದು ಮಾಡಿ ಜ್ಯೂಸನ್ನು ಎಲ್ಲರೂ ಕೊಡ್ತಾರೆ. ಆ ಹುಡುಗರಿಗೆಲ್ಲ ದೇವರ ಆರೋಗ್ಯ ಮತ್ತು ಅದರ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಇವತ್ತು ಕರ್ದಿನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲ ನಮ್ಮ ಯುವಕರಿಗೂ ಎಲ್ಲ ನಮಸ್ಕಾರ ಹೇಳ್ತಾ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಬಾಲಭವನದಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ರಾಜ್ಯ ಮಟ್ಟದ ಸಮಾಲೋಚನಾ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಭೆಗೆ ನಿವೃತ್ತ ಜಿಲ್ಲಾ ಪಂಚಾಯತ್ ಸಿಒ ಗೋವಿಂದರಾಜ್ ಆಗಮಿಸಿ, ತಾವು ಜಿಲ್ಲಾ ಪಂಚಾಯತ್ನಲ್ಲಿ ಸಿಒ ಆಗಿದ್ದಾಗ ಗ್ರಾಮಗಳಿಗೆ ತೆರಳಿ ಅಲ್ಲಿನ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಮಾಡುತ್ತಿದ್ದ ಬಗ್ಗೆ ಸುಲಭವಾಗಿ ತಿಳಿಸಿದರು. ಇನ್ನು ಪಂಚಾಯಿತಿ ನೌಕರರು ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಕುಡಿಯುವ ನೀರಿನ ಸಮಸ್ಯೆ ಈ ಸಮಸ್ಯೆ ಅಂದರೆ ನಾನು ಅಲ್ಲಿ ಡೆಪ್ಯೂಟಿ ಸೆಕ್ರೆಟರಿ, ಎಕ್ಸಿಕ್ಯೂಟಿವ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಆಫೀಸರ್ಸು ಅಥವಾ ಪಿ ಡಿ ಒ ಅವ್ರಿಗೂ ಕೂಡ ಮಾತಾಡ್ತೇನೆ. ನಾನು ನೇರವಾಗಿ ಅವ್ರಿಗೆ ಕೇಳ್ತಿದ್ದೆ, ನಿಮ್ಮ ಊರಿನಲ್ಲಿ ನೀರು ಬಿಡೋರು ಯಾರು ಅಂತ ಕೇಳ್ತಿದ್ದೆ. ಸರ್ ಇಂಥವ್ರು ನೀರು ಬಿಡೋರು ಅಂತ ಅವ್ರ ನಂಬರ್ ಕೊಡುತ್ತೆ, ಅವ್ರ ನಂಬರಿಗೆ ನೇರ ಮಾತಾಡ್ತಿದ್ದೆ. ಅವ್ರಿಗೆ ಭಾರಿ ಖುಷಿ, ಸಿ ಎಸ್ ಎನಲ್ಲಿ ಮಾತಾಡಿದ್ರು ಅಂತೇಳಿ. ಆ ಮೋಟರ್ ರಿಪೇರ್ ಅದು ಸರ್ ಒಂದು ದಿನ ಟೈಮ್ ಕೊಡಿ ಸರ್, ನಾನು ನೀರು ಬಿಡ್ತೀನಿ ಅಂತೇಳಿ ಅವರೇ ನೇರವಾಗಿ ನೀರು ಬಿಟ್ಬಿಟ್ಟು ಆ ಮನುಷ್ಯನ ಮೇಲೆ ಫೋನ್ ಮಾಡಿಸ್ತಿದ್ರು ನನಗೆ. ಆಮೇಲೆ ಮೀಟಿಂಗ್ ಆದಾಗ, ಪಿ ಡಿ ಓಸ್ ಮೀಟಿಂಗು, ಜಿಲ್ಲಾ ಮಟ್ಟದ ಮೀಟಿಂಗ್ ಆದಾಗ ನಾನು ಅವ್ರಿಗೆ ಕೇಳ್ತಿದ್ದೆ. ಆ ಪಂಚಾಯತಿ ಪಿ ಡಿ ಓಸ್ಗೆ ಒಂದೇ ಡೈರೆಕ್ಟ್ ಸಪ್ಲೈ ನೂರಾರು ಕೊಡಿ ಉದಾಹರಣೆಗಳಿವೆ. ಅವ್ರಿಗೆ ಕೇಳ್ತಾ ಇದ್ದೆ, ಏನ್ರಿ ನಿಮ್ಮ ಊರಲ್ಲಿ ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಂಥ ಊರಲ್ಲಿ ಕುಡಿಯೋ ನೀರು ಸಮಸ್ಯೆ ಇತ್ತು ಗೊತ್ತಾಯ್ತಾ ನಿಮಗೆ ಅಂತ. ಸರ್ ನಮ್ಮೂರಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ ಸರ್ ನಮ್ಮ ಪಂಚಾಯತಿಗೆ ಅಂತ. ಅಂದರೆ ಅವ್ರ ಗಮನಕ್ಕೆ ಬರ್ತಾ ಇರಲಿಲ್ಲ, ಯಾಕೆಂದ್ರೆ ಅವ್ರು ಸ್ಥಳೀಯವಾಗಿರ್ತಕ್ಕಂಥವ್ರು ಗ್ರಾಮ ಪಂಚಾಯತಿ ನೌಕರರಾಗಿರ್ತಕ್ಕಂಥದ್ದು. ಸೊ ಇದು ಬಂದು ತುಂಬ ಖುಷಿಪಟ್ಟಂಥದ್ದು. ಎರಡನೇದಾಗಿ ಎಸ್ ಎಂ ಕೃಷ್ಣ ಸಾಹೇಬ್ ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಜಲರಕ್ಷಣಾ ಕಾರ್ಯಕ್ರಮ ಅಂತ ಮಾಡಿಕೊಟ್ಟಿದ್ದೀವಿ. ಪ್ರತಿ ಹಳ್ಳಿನಲ್ಲಿ ಪ್ರತಿ ರೈತನ ಹೊಲದಲ್ಲಿ ಒಂದು ಮುದು ಹಾಕುವಂಥದ್ದು, ಆಗಿಂದ 1 ಕೆಜಿ ಅಕ್ಕಿ ಕೊಡುವಂಥದ್ದು. ಅವಾಗ ಬೆಂಬಿ ಬೇರಬೇಕು, ಇನ್ನೊಂದು ಬರಿಬೇಕು ಕೇಳಿದ್ರು. ಕೌಶಿಕ್ ಮುಖರ್ಜಿಯವರು ಅಂತ ಇದ್ರು ಪ್ರಿನ್ಸಿಪಲ್ ಸೆಕ್ರೆಟರಿಯವರು, ಏನು ಮಾಡ್ಬೋದಿದ್ದ ಅಂತೇಳಿ. ಸರ್ ಈ ಎಂಬಿ ಬರಿಬೇಕು ಅಂದರೆ ಅಥವಾ ಬಿಜಿ ಅಂತ. ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಶ್ರೇಯೋಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ದೇವಿ ಪ್ರಸಾದ್ ಬೋಲ್ಕರ್ ಅವರು ಅಧ್ಯಕ್ಷತೆ ವಹಿಸಿದ್ರು. ಭುವನಹಳ್ಳಿ ನಾಗರಾಜ್ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪಾವಗಡ ತಾಲೂಕಿನಲ್ಲಿ ಟೊಮ್ಯಾಟೊ ಬೆಲೆ ಗಗನಕ್ಕೆ ಏರಿದ್ದು ಬಾಕ್ಸ್ ರೂ 2500 ರೂಗೆ ಮಾರಾಟವಾದ ಹಿನ್ನೆಲೆ ತಾಲೂಕಿನ ರೈತರಲ್ಲಿ ಮಂದಹಾಸ ಮೂಡಿಸಿದೆ. ತಾಲೂಕಿನ ಟೊಮ್ಯಾಟೊ ಬೆಳೆಗಾರರಿಗೆ ಸೂಕ್ತ ಮಾರುಕಟ್ಟೆ ಇರಲಿಲ್ಲ. ಈಗ ಸ್ಥಳೀಯವಾಗಿ ಮಾರುಕಟ್ಟೆ ಸ್ಥಾಪನೆಯಾಗಿರುವುದು ತಾಲೂಕಿನ ಟೊಮ್ಯಾಟೊ ಬೆಳೆಯುವ ರೈತರಿಗೆ ಇನ್ನಷ್ಟು ಸಂತಸ ಹೆಚ್ಚುವಂತೆ ಮಾಡಿದೆ. ಗಂಗಸಾಗರ ಗೇಟ್ ಬಳಿ ಶುಕ್ರವಾರ ನೂತನವಾಗಿ ಪ್ರಾರಂಭವಾದ ಎಎನ್ಆರ್ ಟೊಮ್ಯಾಟೊ ಮಂಡಿ ಮಾಲೀಕರು ನಾರಾಯಣಮೂರ್ತಿ ಟೊಮ್ಯಾಟೊ ಮಂಡಿ ಆರಂಭಿಸಿದ್ದಾರೆ. ಈ ಬಗ್ಗೆ ನಾರಾಯಣಮೂರ್ತಿ ಮಾತನಾಡಿ, ತಾಲೂಕಿನ ಸುತ್ತಮುತ್ತಲು ಇರುವ ರೈತರೆಲ್ಲ ಕೋಲಾರ, ಅನಂತಪುರ ಇತರೆ ಕಡೆಗಳಲ್ಲಿ ಹೋಗಿ ಉತ್ತಮ ಬೆಲೆಗೆ ಕಾದು ಕುಳಿತುಕೊಳ್ಳುವ ಪರಿಸ್ಥಿತಿ ತಪ್ಪಿಸಲು
ಎಎನ್ಆರ್ ಒನ್ ಟೊಮ್ಯಾಟೊ ಮಂಡಿ ಪ್ರಾರಂಭಿಸಲಾಗಿದೆ ಎಂದರು. ಕೋಲಾರದಿಂದ ಹೊಸದಾಗಿ ಎಎನ್ಆರ್ ಮಂಡಿ ವ್ಯವಸ್ಥಾಪಕರು ಎಎನ್ಆರ್ ಒನ್ ಅಂತ ಇವಾಗ ಹೊಸದಾಗಿ ಓಪನ್ ಮಾಡಿದ್ದಾರೆ ಈ ವರ್ಷ. ಇದೇ ಹೊಸದಾಗಿ ಈ ದಿನನೇ ಪ್ರಾರಂಭ ಮಾಡಿದ್ದಾರೆ. ನಾವೆಲ್ಲ ಶಾಂಪಲ್ ತಂದಿದ್ದೀವಿ, ಒಳ್ಳೆ ರೇಟ್ ಹೋಗಿದೆ, ಜಾಸ್ತಿ ಖುಷಿ ಆಗಿದ್ದೀವಿ. ಅವ್ರ ಕಂಪ್ನಿಯವ್ರು ಎಎನ್ಆರ್ ಅವರು ಒನ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಂಥ ಒಂದು ಮಂಡಿ ಓಪನ್ ಮಾಡಿದ್ರೆ? ಎಎನ್ಆರ್ ಮಂಡಿ ಅವ್ರಿಗೆ ಕಂಗ್ರಾಚುಲೇಷನ್ ಅಂತ ಹೇಳ್ತಾ ಇದ್ದಾರೆ. ಟೊಮೆಟೊ ಬೆಳೆದ ರೈತರು ನೂರಾರು ಕಿಲೋಮೀಟರ್ ದೂರ ಪ್ರಯಾಣ ಮಾಡಿ ಬೆಳೆದ ಬೆಳೆಯನ್ನ ಮಾರಾಟ ಮಾಡುವ ಪರಿಸ್ಥಿತಿ ಈ ಹಿಂದೆ ಇತ್ತು. ಎರಡು ಮೂರು ದಿನಗಳ ಸಮಯ ಬೇಕಾಗುತ್ತಿತ್ತು. ಆದರೆ ಈಗ ಕೇವಲ 50 ಕಿಲೋಮೀಟರ್ ಒಳಗೆ ತಾಲೂಕಿನ ಸುತ್ತಮುತ್ತಲು ಇರುವ ರೈತರು ಬೆಳೆ ಮಾರಾಟ ಮಾಡಲು ಮಂಡಿ ವ್ಯವಸ್ಥೆ ಮಾಡಲಾಗಿದೆ. ಮೊದಲ ದಿನವೇ ಸೂಲನಾಯಕನಹಳ್ಳಿ ರೈತ ಮುರುಳಿ ಎಂಬುವರ ಟೊಮೆಟೊ ಬಾಕ್ಸ್ 2,500 ರೂಗಳಿಗೆ ದಾಖಲೆಯ ಮಾರಾಟವಾಗಿದೆ. ಚಿಕ್ಕಾಳಿ ಬಾಬು ಎಂಬುವರ ಟೊಮೆಟೊ ಬಾಕ್ಸ್ 2,000, ನೀಲಮನಹಳ್ಳಿ ಬಾಬು ಅವರ ಟೊಮೆಟೊ 2,000, ವೀರಮನಹಳ್ಳಿ ಸುಬ್ರಹ್ಮಣ್ಯ ಎಂಬುವ ರೈತನ ಟೊಮೆಟೊ 1,650 ರೂಗಳಿಗೆ ಮಾರಾಟವಾಗಿದೆ. ಆದುದರಿಂದ ತಾಲೂಕಿನ ರೈತರು ದೂರದ ಮಾರುಕಟ್ಟೆಗೆ ತೆರಳದೆ ಹತ್ತಿರದಲ್ಲಿರುವ ನಮ್ಮ ತಾಲೂಕಿನ ಎರಡನೇ ಮಂಡಿ ಎಎನ್ಆರ್ ಒನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಳಿಮರದ ಹಳ್ಳಿ ಮೂರ್ತಿ, ಚಿಕ್ಕಾಳಿ ಸತೀಶ್, ಸುರೇಶ್, ಪ್ರಕಾಶ್ ಮತ್ತು ನೂರಾರು ಟೊಮೆಟೊ ಬೆಳೆಗಾರರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮುಕ್ ಟಿವಿ ಪಾವಗಡ. ಪ್ರಧಾನಿ ಮೋದಿ ಅವರು ನೂತನ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರೈತರನ್ನು ಆರ್ಥಿಕವಾಗಿ ಬಲಪಡಿಸಿದರು ಎಂದು ನೆಲಮಂಗಲ ಬಿಜೆಪಿ ಮುಖಂಡರಾದ ಸಪ್ತಗರಿ ಶಂಕರ್ ನಾಯಕ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತ್ಯಾಮಗುಂಡ್ಲು ಹೋಬಳಿಯ ಹನುಮಂತೇಗೌಡನ ಪಾಳ್ಯದಲ್ಲಿ ಬೇಗೂರು ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಅವರ ಮನೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಉದ್ಘಾಟನಾ ಸಮಾರಂಭವನ್ನು ವೀಕ್ಷಿಸಿ ನಂತರ ಸುದ್ದಿಗೋಷ್ಠಿ ನಡೆಸಿದರು. ಇನ್ನು ಈ ವೇಳೆಯಲ್ಲಿ ನೆಲಮಂಗಲ ಕ್ಷೇತ್ರದ ಬಿಜೆಪಿ ಮುಖಂಡ ಸಪ್ತಗಿರಿ ಶಂಕರ್ ನಾಯಕ್ ಮಾತನಾಡಿ, ಒಂದು ದೇಶ ಒಂದು ಗೊಬ್ಬರ ಎಂಬ ಘೋಷವಾಕ್ಯದಿಂದ ಶುರುವಾಗಿರುವ ಈ ಯೋಜನೆ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಸಾಕಷ್ಟು ನೆರವಾಗಲಿದೆ. ರೈತರ ಅಗತ್ಯಗಳನ್ನು ಪೂರೈಸುವ ಕೇಂದ್ರವಾಗಿದ್ದು ಮಣ್ಣು, ಬಿತ್ತನೆ ಬೀಜ, ರಸಗೊಬ್ಬರಗಳ ಪರೀಕ್ಷಾ ಸೌಲಭ್ಯಗಳನ್ನು ಒಳಗೊಂಡ ಕೃಷಿ ಇನ್ಪುಟ್ಗಳನ್ನು ಒದಗಿಸುತ್ತದೆ ಹಾಗೂ ಕೃಷಿ ವಿಚಾರವಾಗಿ ಜಾಗೃತಿ ಮೂಡಿಸುವ ಕೆಲಸವನ್ನ ಮಾಡುತ್ತದೆ ಎಂದು ತಿಳಿಸಿದರು. ನಮ್ಮ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಕೊಟ್ಟಿದ್ದಾರೆ. ಇನ್ನು ಇದೆಲ್ಲ ಉಪಯೋಗಿಸ್ಕೊಂಡು ನಮ್ಮ ದೇಶ ಇನ್ನ ಉನ್ನತಿ ಕಡೆ ಹೋಗುತ್ತೆ ಅಂತ ನಂಬಿ ನಾವು ಇವತ್ತು ಅದನ್ನ ಸ್ವೀಕರಿಸ್ತಾ ಅದನ್ನ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಈ ಯೋಜನೆಗೆ ಒಳ್ಳೇದಾಗ್ಲಿ ನಮ್ಮ ಎಲ್ಲ ರೈತರಿಗೆ ಅಂತ ಇಲ್ಲಿ ಸೇರಿದಂತ ಎಲ್ಲ ನಮ್ಮ ರೈತರು ಇಲ್ಲಿ ನಮ್ಮ ನಾಯಕರುಗಳು ಇದ್ದಾರೆ ಹಾಗೂ ನಮ್ಮ ರೈತರುಗಳು ಇದ್ದಾರೆ ಎಲ್ಲರಿಗೂ ಇದನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರ ಪರವಾಗಿ ನಮ್ಮ ನರೇಂದ್ರ ಮೋದಿ ಅವರಿಗೆ ಈ ಮಾತನ್ನು ಮುಗಿಸ್ತೀವಿ. ಅದೇ ಇವತ್ತು ರಾಜಸ್ಥಾನದಲ್ಲಿ ಇವತ್ತು ಪ್ರಾರಂಭ ಆಗ್ತಿರುವಂತಹ ಒಂದು ನರೇಂದ್ರ ಮೋದಿದು ನಾವು ಇಂಟರ್ನೆಟ್ ಮೂಲಕವಾಗಿ ಅದನ್ನೆಲ್ಲ ನಾವು ನೋಡಿ ಅದನ್ನ ಯಾವ ತರ ಮಾಡ್ತಿದ್ದಾರೆ ಅಂತ ಎಲ್ಲ ನಾವು ಅದು ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡಿ ಇವತ್ತು ಒಂದು ಪತ್ರಿಕಾ ಘೋಷಣೆಯನ್ನು ಮಾಡಿದ್ವಿ. ಸರ್, ಎಲ್ಲ ನೆಕ್ಸ್ಟ್ ಮುಂದೆ ಮುಂಬರುವಂತ MP ಚುನಾವಣೆ ಇರ್ಬೋದು, ಲೋಕಸಭಾ ಚುನಾವಣೆ ಮತ್ತೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ನೀವು ಕೂಡ ಅಭ್ಯರ್ಥಿಯಾಗಿ ಹಲವಾರು ದಿನಗಳ ಸಂಘಟನೆ ಮಾಡಿದ್ರಿ, ಯಾವ ರೀತಿ ಮುಂದಿನ ದಿನಗಳಲ್ಲಿ ಸಂಘಟನೆಗೆ ಇನ್ನಷ್ಟು ಬಲ ಕೊಡ್ತೀರಾ ಅಂತ ಇಲ್ಲೊಂದು ಕಡೆ ಕಾಂಗ್ರೆಸ್? ಇವತ್ತು ನೀವು ಅಸ್ಮಾತ್ ಕಳೆದ ಚುನಾವಣೆ ಫಲಿತಾಂಶವನ್ನು ನೋಡಿದ್ರೆ ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತಗಳು ಅಥವಾ ಅತಿ ಹೆಚ್ಚು ಶಾಸಕರು ಆಯ್ಕೆ ಆಗಿರ್ಬೋದು. ಬಿಜೆಪಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕುಡಿಗೆಹಳ್ಳಿ ಮಂಜುನಾಥ್ ಮಾತನಾಡಿ, ಈಗಾಗಲೇ ಕೇಂದ್ರ ಸರ್ಕಾರದಿಂದ ರೈತರಿಗೆ 2,000 ರೂಗಳ ಕಿಸಾನ್ ಸನ್ಮಾನ್ ಯೋಜನೆ ಹಣವನ್ನು ಬಿಡುಗಡೆ ಮಾಡಲಾಗಿದೆ. ಆದರೆ ರಾಜ್ಯದಲ್ಲಿ ಅಖಾಡಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದಲ್ಲಿ ನೀಡುತ್ತಿದ್ದ 4,000 ರೂಗಳನ್ನ ಕಡಿತಗೊಳಿಸಿದ್ದು ರೈತರ ಪರವಾದ ಯೋಜನೆಯನ್ನ ಕೈಬಿಟ್ಟಿರುವುದು ಸರಿಯಲ್ಲ. ಆದಷ್ಟು ಬೇಗ ರೈತರ ಅನುಕೂಲಕ್ಕೆ ಹಣವನ್ನ ಬಿಡುಗಡೆ ಮಾಡಬೇಕು ಎಂದು ತಿಳಿಸಿದರು. ನಮ್ಮ ರೈತರುಗಳು ಅನೇಕ ಸಮಸ್ಯೆಗಳನ್ನು ಇಲ್ಲಿ ಬಳಸ್ತಾ ಇದ್ದರು. ಒಂದು ಕಡೆ ಗೊಬ್ಬರ ಸಿಗ್ತದೆ, ಒಂದು ಕಡೆ ಬೀಜ ಸಿಗ್ತದೆ, ಇನ್ನೊಂದು ಕಡೆ ಇನ್ನೇನೋ ಔಷಧಿ ಸಿಗುತ್ತೆ, ಯಂತ್ರೋಪಕರಣಗಳು ಸಿಗ್ತಾ ಇರಲಿಲ್ಲ. PM ಅವರು ಈ ಒಂದು ಸಮಸ್ಯೆಯನ್ನು ಮನಗಂಡು ರೈತರಿಗೆ ಒಂದೇ ಕಡೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲನೂ ಯಂತ್ರೋಪಕರಣ, ಟೆಕ್ನಾಲಜಿ ಮತ್ತು ಗೊಬ್ಬರ, ಕೀಟನಾಶಕ ಮತ್ತು ಸಾವಯವ ಗೊಬ್ಬರ ಎಲ್ಲರೂ ಒಂದೇ ಕಡೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಈ ಕೇಂದ್ರಗಳನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವ ರಾಜಸ್ಥಾನದಲ್ಲಿ ಉದ್ಘಾಟನೆ ಆದ್ರೂ ನಮ್ಮನ್ನು 100 ಕೇಂದ್ರಗಳನ್ನ ಕರ್ನಾಟಕದಲ್ಲಿ ಅವರು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ VSSN ಎಲ್ಲಾನು ಒಂದೊಂದು ಕೇಂದ್ರಗಳಾಗಿವೆ, ಪ್ಲಸ್ ಪ್ರೈವೇಟ್ ಏನು ಗೊಬ್ಬರಗಳು ಮಾಡ್ತಾ ಇದ್ರು
ಅವ್ರನ್ನೂ ರೆಕಗ್ನೈಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ 1600 ಎಫ್ ಪಿ ಒಗಳನ್ನು ಈ ಅಡಿಯಲ್ಲಿ ತರಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋರಿದ್ದಾರೆ. ಈ ಒಂದು ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆದಂಥ ಕಾರ್ಯಕ್ರಮ. ಸೊ ಹಾಗೆಯೇ ನಮಗೆ ಈಗ ಇನ್ನೇನು 14ನೇ ಕಂತು ರೈತರಿಗೆ 6,000 ರೂಪಾಯಿ ಹಣವನ್ನು ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗೆ ಈಗ ನಮ್ಮ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಇವಾಗ 4,000 ರೂಪಾಯಿನ ಕೊಡಬೇಕಾಗಿತ್ತು, ಅದು ಕೊಡ್ತಾ ಇಲ್ಲ, ಅದು ನಿಲ್ಲಿಸೋವಂಥ ಒಂದು ಮಟ್ಟದಲ್ಲಿ ಅವರಿದ್ದಾರೆ. ಅದಕ್ಕೆ ನಾವು ರೈತ ಸಮುದಾಯ ನಮ್ಮ ವಿರೋಧ ಇದೆ. ರಾಜ್ಯ ಸರ್ಕಾರ 4,000 ರೂಪಾಯಿ ಕಂಟಿನ್ಯೂ ಮಾಡಬೇಕು, 4,000 ರೂಪಾಯಿ ರೈತರಿಗೆ ಕೊಡಬೇಕು ಅನ್ನೋದನ್ನು ಈ ಮೂಲಕ ನಿಮ್ಮ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಸೊ ಇವಾಗ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಬೇಗೂರು ಶಕ್ತಿ ಕೇಂದ್ರದ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಹರೀಶ್, ಎನ್ಪಿಎ ಮಾಜಿ ಸದಸ್ಯ ಜಗದೀಶ್ ಪ್ರಸಾದ್, ಹೋಬಳಿ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್, ಶಿವಕುಮಾರ್ ಹಾಗೂ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಕೋಲಾರದಲ್ಲಿ ಬೆಸ್ಕಾಂ ನೌಕರನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ವಿಫಲರಾಗಿದ್ದಾರೆ ಎಂದು ಬೆಸ್ಕಾಂ ನೌಕರ ಗಾಯಾಳು ಮುನಿರಾಜು ಆರೋಪಿಸಿದ್ದಾರೆ. ಇದೇ ಜುಲೈ ತಿಂಗಳ 11ರಂದು ಮಾಲೂರಿನ ಮಾಸ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕುಮ್ಮನಹಳ್ಳಿ ಬಳಿ ಸಂಬಂಧಿಕರ ಮನೆಗೆ ತೆರಳುತ್ತಿದ್ದಾಗ ಕ್ಷುಲ್ಲಕ ಕಾರಣಕ್ಕೆ ತಗಾದೆ ತೆಗೆದಿದ್ದ ಗುಂಡ್ಲಹಳ್ಳಿ ಗ್ರಾಮದ ನಾಗೇಶ್ ಹಾಗೂ ಸಹಚರ 6 ಜನರಿದ್ದ ಗುಂಪು ಬೆಸ್ಕಾಂ ನೌಕರ ಮುನಿರಾಜು ತೆರಳುತ್ತಿದ್ದ ಆಟೋ ಅಡ್ಡಗಟ್ಟಿ ಹಲ್ಲೆ ನಡೆಸಿದ್ದು. ಗಲಾಟೆ ಬೇಡ ಎಂದು ಎಚ್ಚರಿಕೆ ನೀಡಿದ ಮುನಿರಾಜು ಮೇಲೆ ಕಲ್ಲಿಂದ ಹೊಡೆದ ಪರಿಣಾಮ ಮುಖಕ್ಕೆ ಗಾಯವಾಗಿ ಆಸ್ಪತ್ರೆ ಪಾಲಾಗಿದ್ದರು. ಪ್ರಕರಣದ ವಿಚಾರವಾಗಿ ಪ್ರಮುಖ ಆರೋಪಿ ನಾಗೇಶ್ ಹಲ್ಲೆ ನಡೆಸಿ ಪರಿಶಿಷ್ಟ ಜಾತಿಯ ನಿಂದನೆ ಮಾಡಿದ್ದರು. ಪೊಲೀಸರು ಸಡಿಲವಾದ ಕೇಸ್ ದಾಖಲಿಸಿದ್ದು ಕೂಡಲೇ ಆರೋಪಿಗಳ ಮೇಲೆ ಜಾತಿ ನಿಂದನೆ ಹಾಗೂ ಕೊಲೆಯತ್ನ ಪ್ರಕರಣ ದಾಖಲಿಸುವಂತೆ ಎಷ್ಟು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಬೆಸ್ಕಾಂ ನೌಕರ ಮುನಿರಾಜು ಅಳಲು ತೋಡಿಕೊಂಡಿದ್ದಾರೆ. ಹೋಗಿ ನಮ್ಮ ಮಾವನವ್ರು ನೋಡ್ಕೊಂಡು ಬರೋವಾಗ ನನ್ನ ಬಾಮೈದ ಮಗನ ಮೇಲೆ ಅವನು ನಾಗೇಶ್ ಅನ್ನೋನು ಅಲ್ಲೇ ಮಾಡ್ದ, ಗುಂಡ್ಲಳ್ಳಿ ನಾಗೇಶ್ ಅಂತ ಹೇಳಿಬಿಟ್ಟು ಅಲ್ಲೇ ಮಾಡ್ದ. ಅಲ್ಲೇ ಮಾಡಿದಾಗ ನಾನು ಹೋಗಿ ಅಕ್ಕ ಯಾಕಣ್ಣ ಅಂತ ಕೇಳಿದೆ, ಇವನು ಯಾವ ಊರು ನನ್ನ ಮೇಲೆ ರೂಪಾಗ್ತಾನೆ. ಅಷ್ಟರಲ್ಲಿ ನಮ್ಮ ಮಾವ ಬಂದುಬಿಟ್ಟು, ಏ ನನ್ನ ಮೊಮ್ಮಗನಪ್ಪ, ಯಾಕಪ್ಪ ನಾಗೇಶ ನಿನ್ನ ಬುದ್ಧಿ ಇಲ್ಲ ಅಂತ ಹೇಳ್ದ, ನಿನ್ನ ಮೊಮ್ಮಗನ ಫಸ್ಟ್ ಬುದ್ಧಿ ಹೇಳು ಇಲ್ಲ ಮರ್ಯಾದೆ ಕೆಡಿಸ್ಕೊಂತೀಯ ಅಂತೇಳಿ ಕಾರ್ ಎತ್ಕೊಂಡು ಹೋಗ್ಬಿಟ್ಟ. ಹೊರಟಾದ ಮೇಲೆ ನಮ್ಮ ಪಾಡ್ದು ನಾವು ಆಟೋದಲ್ಲಿ ಬರೋವಾಗ ಉಣಿಸ್ಕೋಟೆ ಬಿಟ್ಟು ಮುಂದಕ್ಕೆ ಬರೋವಾಗ ಡಿ ಒ ಗಾಡಿ ಬಂದು ಇದು ಬಿಲೋಟ್ ಗಾಡಿನಲ್ಲಿ 6 ಜನ ಬಂದು ಸೈಜ್ ಕಲ್ಲೆತ್ತಿ ಆಟೋ ಮೇಲೆ ಕುಕ್ಕಿದ್ರು. ನಾನು ಯಾಕ್ರಪ್ಪ ಅನ್ನೋಷ್ಟರಲ್ಲಿ ನನಗೆ ಬಿದ್ದೋಯ್ತು ಹೇಳ್ತು. ಆಟೋ ತಿರ್ಸ್ದ, 2 ಕಲ್ಲಲ್ಲಿ ಆದ ತಕ್ಷಣ ನನಗೆ ಲೆಫ್ಟ್ ಸೈಡು ಮಕ ಸರ್ಜರಿ ಈಗ ಮಾಡ್ಕೊಂಡು ಈಗ ಬಂದಿದ್ದೀನಿ ಸರ್. ಮಣಿಪ ಇದರಲ್ಲಿ ಬೆಂಗಳೂರು ಹೊಸಕೋಟೆ ಸಿಲ್ಕಾನ್ ಸಿಟಿ ಆಸ್ಪತ್ರೆಯಲ್ಲಿ 15 ದಿವಸದಿಂದ ಅಡ್ಮಿಟ್ ಆಗಿದ್ದೆ, ಐ ಸಿ ವಾರ್ಡಲ್ಲಿದ್ದೆ. ಇವ್ರಿಗೂ ಬಂಧನ ಆಗಿಲ್ಲ ಸ್ವಾಮಿ, ಆರೋಪಿಗಳು ಒಬ್ಬರನ್ನೂ ಬಂಧನ ಮಾಡಿಲ್ಲ. ಪ್ರಮುಖ ಆರೋಪಿಗಳು ಅದು ನಾಗೇಶ್ ಮೇನ್ ಇಂಪಾರ್ಟೆಂಟು, ಅವ್ರು ಬಿಟ್ಟಿರೋ ಜನಗಳೇ ಅವರು ಹುಡುಗರು 6 ಜನನು ಅವರೇ. ನಾನು ಕೇಳ್ಕೊಳ್ಳೋದಿಷ್ಟೇ, ಆರೋಪಿಗಳು ಬಂಧಿತ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೆ. ಅದು ಗೊತ್ತಿಲ್ಲ, ನಿನ್ನೆಲ್ಲ ಮೊನ್ನೆ ಪೊಲೀಸರು ನನ್ನ ಹತ್ರ ಬಂದಿದ್ದರು, ನೀನು ಈ ಪೇಪರ್ಗೆ ಸೈನ್ ಮಾಡಿದೆ ಅಂತ ಹೇಳಿದ್ರೆ ನಾನು ಇಮಿಡಿಯೆಟ್ಲಿ ಅರೆಸ್ಟ್ ಮಾಡಿಬಿಟ್ಟು ನಿನಗೆ ನಾನು ಇದು ಕೊಡ್ತೀನಿ, ಎಫ್ ಐ ಆರ್ ಕಾಪಿ ಕೊಡ್ತೀನಿ ಅಂದರು, ಅದೂ ಮಾಡಿಲ್ಲ, ಸೈನ್ ತಗೊಂಡು ಹೋಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನ ಜೆಡಿಎಸ್ ಪಕ್ಷದ ಪಾಲಾಗಿದೆ. ಇಂದು ನಡೆದ ಮುದುಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷೆಯಾಗಿ ಸಂಧ್ಯಾ, ಉಪಾಧ್ಯಕ್ಷರಾಗಿ ಬಿಎನ್ ರಾಘವೇಂದ್ರ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಜೆಡಿಎಸ್ ಪಕ್ಷದ ಸದಸ್ಯರಿಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ ಕಾರಣ ಪಂಚಾಯಿತಿ ಜೆಡಿಎಸ್ ಪಕ್ಷಕ್ಕೆ ಒಲಿದಿದೆ. ಹೊಸದಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸಂಧ್ಯಾ ಅವರು ಮಾತನಾಡಿ, ಎಲ್ಲರ ಮಾರ್ಗದರ್ಶನದಂತೆ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುವೆ, ಸರ್ಕಾರದ ಯೋಜನೆಗಳು ಜನರ ಮನೆ ಬಾಗಿಲಿಗೆ ತಲುಪಿಸುವೆ ಎಂದರು. ಇನ್ನು ಇದೇ ವೇಳೆಯಲ್ಲಿ ಉಪಾಧ್ಯಕ್ಷರಾದ ಬಿಎನ್ ರಾಘವೇಂದ್ರ ಮಾತನಾಡಿ, ಪಕ್ಷಾತೀತವಾಗಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ, ಪಂಚಾಯಿತಿಯ ಎಲ್ಲಾ ಕೆಲಸಗಳನ್ನು ಚಾಚು ತಪ್ಪದೆ ಜಾರಿಗೊಳಿಸಿ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯಾಗಿ ಮಾಡುತ್ತೇವೆ ಎಂದರು. ಚುನಾವಣೆ ಅಧಿಕಾರಿಯಾಗಿ ರೇಷ್ಮೆ ಇಲಾಖೆ ಸಹಾಯಕ ನಿರ್ದೇಶಕ ಚಿನ್ನ ಕೈವಾರಮಯ್ಯ ಕಾರ್ಯನಿರ್ವಹಿಸಿದ್ದು, ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಡಿವಾಳಪ್ಪ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಹಾಗೂ ಹಾಲಿ ಶಾಸಕರ ಕಿತ್ತಾಟ ಬೀದಿಗೆ ಬಂದಿದ್ದು ಸವಾಲಾಕಿದ ಸಚಿವ ಸುಧಾಕರ್ಗೆ ಶಾಸಕ ಪ್ರದೀಪ್ ಈಶ್ವರ್ ಟಾಂಗ್ ನೀಡಿದ್ದು ಬಿಜೆಪಿ ಪಕ್ಷ ಸುಧಾಕರ್ನನ್ನ ಒದ್ದು ಹೊರಹಾಕಿದೆ ಎಂದು ಹರಿಹಾಯ್ದಿದ್ದಾರೆ. ಕಳೆದ ದಿನವಷ್ಟೇ ಕ್ಷೇತ್ರದ ಮಾಜಿ ಶಾಸಕ ಆರೋಗ್ಯ ಸಚಿವ ಸುಧಾಕರ್ ದಮ್ಮು ತಾಕತ್ತು ಇದ್ರೆ ಶಾಸಕ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಲಿ, ನಾನು ಬಿಜೆಪಿ ಪಕ್ಷ ಬಿಟ್ಟು ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ತೇನೆಂದು ಹೇಳಿಕೆ ಕೊಟ್ಟಿದ್ದು. ಮಾಜಿ ಸಚಿವರ ಹೇಳಿಕೆಗೆ ಶಾಸಕ ಪ್ರದೀಪ್ ಈಶ್ವರ್ ತಿರುಗೇಟು ನೀಡಿದ್ದಾರೆ. ಪಕ್ಷೇತರವಾಗಿ ನಿಲ್ತಾರಂತೆ, ಯಾಕೆ ಬಿಜೆಪಿ ಅವರು ದೊರಕಾಕಿದ್ರೇನು? ಕಾಂಗ್ರೆಸ್ಗೆ ದ್ರೋಹ ಮಾಡಿ
ಬಿಜೆಪಿಗೆ ಹೋದರು. ಈಗ ನೋಡಿ, ಕಳೆದ ಎರಡು ತಿಂಗಳಿಂದ ಅವ್ರು ಯಾವುದೇ ಬಿಜೆಪಿಯಲ್ಲಿ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊತಾ ಇಲ್ಲ. ಕಾಂಗ್ರೆಸ್ ಕದ ತಟ್ಟಿದ್ದಾರೆ, ನಾವು ಸೇರಿಸ್ಕೊಳಕ್ಕೆ ರೆಡಿ ಇಲ್ಲ. ಬಿಜೆಪಿಯಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟ್. ಇವಾಗ ಇಷ್ಟು ಬೇಗ ಇಂಡಿಪೆಂಡೆಂಟ್ ಅಂತ ಮಾತಾಡ್ತಿದ್ದಾರೆ. ನಾನು ಸುಧಾಕರ್ ಅವ್ರಿಗೆ ಹೇಳೋದು, ನಾನು ಸುಧಾಕರ್ ಫಾಲೋವರ್ಸ್ಗೊಂದು ಮಾತು ಹೇಳ್ತೀನಿ. ನೋಡ್ರಯ್ಯ, ಸುಮ್ಮನೆ ಲೀಡ್ರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ. ನನ್ನಿಂದೇನೂ ಬರಬೇಡಿ, ಸುಧಾಕರ್ ಇಂದೇನೂ ಹೋಗಬೇಡಿ. ಸುಧಾಕರ್ ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ, ನಾನೂ ಚೆನ್ನಾಗಿರ್ತೀನಿ. ನಾವಿಬ್ಬರು ಕಿತ್ತಾಡ್ತೀವಿ, ಸುಧಾಕರ್ ನನ್ನನ್ನು ಬೈಲಿ, ನಾನು ಸುಧಾಕರ್ನ ಬೈತೀನಿ, ಅದು ಬೇರೆ. ನೀವು ಸುಮ್ಮನೆ ಬಲಿಪಶುಗಳಾಗಬೇಡಿ. ಈಗ ಸುಧಾಕರ್ ಏನು ಒಳಕ್ಕೋಗಲ್ಲ, ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಫಾಲೋವರ್ಸ್ ಒಳಕ್ಕೋಗ್ತಾರೆ, ಅವ್ರ ಹೆಂಡತಿ ಮಕ್ಕಳು ಕಣ್ಣೀರಾಗ್ತಾರೆ. ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ, ನಾವು ನಾವು ಕಿತ್ತಾಡ್ಕೊತೀವಿ ಬಿಡ್ರಯ್ಯ, ನೀವ್ಯಾಕೆ ತಲೆ ಕೆಡಿಸ್ಕೊತೀರ? ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ. ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳ್ತೀನಿ, ತಗ್ಗಿ ಬಗ್ಗಿ ಇದ್ದರೆ ಸರಿ, ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ. ನಾನಂತೂ ಸುಮ್ಮನೆ ಬಿಡಲ್ಲ. ನಿನ್ನೆ ಏನಾಗಿದೆ ಘಟನೆ ನೋಡಿ, ನೀವು ಪ್ರೂಫ್ ನೋಡಿ. ಏನು ಅದನ್ನೇನು ಹೋಗಿ ಹೊಡೆದಿದ್ದಾರ, ಒಯ್ದಿದ್ದಾರ, ದೈಹಿಕ ಅಲ್ಲೇ ಅಂತಾರೆ, ಮಾನಸಿಕ ಪ್ರೂಫ್ ತೋರಿಸಿ, ಸಿ ಸಿ ಕ್ಯಾಮ್ರಾ ತೆಗೆಸಿ. ನೀವೇ ಅಲ್ಲೇನೋ ಅವ್ರು ಹೋಗಿ ನಿಂತ್ಕೊಂಡು ಕ್ಯಾಶುವಲ್ ಆಗಿ ಅವರೆಲ್ಲ ಫ್ರೆಂಡ್ಸು, ಬೆಳಗ್ಗೆ ಆದರೆ ಟೀ ಕಾಫಿಗೆ ಸೇರ್ತಾರೆ, ಅವ್ರು ನಿಂತ್ಕೊಂಡು ಅವ್ರೇನೋ ಮಾತಾಡಿದ್ರೆ ಇವ್ರು ಏಕಾಏಕಿ ಕಂಪ್ಲೇಂಟ್ ಕೊಟ್ಟರೆ ಅಲ್ಲೇ ಯಾರು ಮಾಡಿದಾರಂತ ಅಂದಮೇಲೆ ಆಯಿತು, ಅಷ್ಟಾಯಿತು. ನೀವು ಎಸ್ ಪಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡುವಾಗ ಅವ್ರು ಬೆಂಬಲಿಗರು ಪಾಪ ನನ್ನನ್ನು ನನ್ನ ಕುಟುಂಬನ ಭಾಳ ಚೆನ್ನಾಗಿ ಬೈದರು. ನಾನು ಅವ್ರಿಗೆ ಹೇಳ್ತೀನಿ, ನೋಡ್ರು ನೀವು ನನ್ನನ್ನು ಬೈರಿ, ನನ್ನ ಕುಟುಂಬನ ಬೈರಿ, ನನಗೆ ಬೇಜಾರಿಲ್ಲ. ಬಟ್ ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು, ನೀವು ನೋಡದೆ ಇರೋ ಸುಧಾಕರ್ನ 30 ವರ್ಷದಿಂದ ಬೇರೆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ. ಬಿಜೆಪಿ ಪಕ್ಷ ಸುಧಾಕರ್ನನ್ನ ಒದ್ದು ಹೊರ ಹಾಕಿದೆ, ಕಾಂಗ್ರೆಸ್ ಬಿಟ್ಟು ಪಕ್ಷಕ್ಕೆ ದ್ರೋಹ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ದಯವಿಟ್ಟು ಬೇರೆ ಕ್ಷೇತ್ರವನ್ನ ನೋಡಿಕೊಳ್ಳಿ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರದ ಶಕ್ತಿ ಯೋಜನೆ ಪರಿಣಾಮ ಚಾಮರಾಜನಗರ ಜಿಲ್ಲೆಯ ಯಳಂದೂರಿನಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗುವ ಬಸ್ ಬಾಗಿಲನ್ನು ಮಹಿಳೆಯರು ಮುರಿದಿದ್ದಾರೆ ಎನ್ನಲಾಗಿದೆ. ಸೀಟಿಗಾಗಿ ಗಂಡಸರು ಹಾಗೂ ಹೆಂಗಸರು ತಾಮುಂದು ನಾಮುಂದು ಎಂದು ಬಸ್ ಹತ್ತುವ ವೇಳೆ ಯಳಂದೂರಿನಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗುವ ಬಸ್ ಬಾಗಿಲು ಮುರಿದಿರುವ ಘಟನೆ ನಡೆದಿದೆ. ಇನ್ನು ಇದನ್ನ ಸ್ಥಳೀಯರು ವಿಡಿಯೋ ಮಾಡಿ ಅಸಹಾಯಕತೆ ಹೊರಹಾಕಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ಲಿ, ಬೇಕಾದವರು ಬರ್ಲಿ, ನಾ 100 ರು ತಗೊಳ್ಳೋಣ, ನೀ ಏನ್ ಮಾಡ್ತಿ ಎಂದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅವರಕೂಡ ಗ್ರಾಮವನ್ ಕೇಂದ್ರದ ಸಿಬ್ಬಂದಿ ಉದ್ಘಟತನ ತೋರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಫ್ರೀ ಗ್ಯಾರಂಟಿ ಯೋಜನೆ ಜಾರಿ ಹಿನ್ನೆಲೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರಕ್ರಿಯೆ ಶುರುವಾಗಿದ್ದು ರಾಜ್ಯದಲ್ಲಿ ಗ್ರಾಮವನ್ ಕೇಂದ್ರದಲ್ಲಿ ಒಂದಲ್ಲ ಒಂದು ರಗಳೆ ಕೇಳಿಬರುತ್ತಿದೆ. ಅಂತಹದೇ ಘಟನೆ ಅಥಣಿ ತಾಲೂಕಿನ ಅವರಕೂಡ ಗ್ರಾಮದಲ್ಲಿ ನಡೆದಿದ್ದು, ಗ್ರಾಮವನ್ ಸಿಬ್ಬಂದಿ ಹಾಲೇಶ್ ಲೋಕೂರ್ ಎಂಬಾತ ಅರ್ಜಿ ತುಂಬಲು ಬಂದ ಫಲಾನುಭವಿಗಳಿಗೆ ಅವಾಜ್ ಹಾಕಿದ್ದಾನೆ. ಬೇಕಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕರೆಸಿ, ನಾವು ಯಾರಿಗೂ ಹೆದರಲ್ಲ, ನಮ್ಮ ಖಾತೆಗೆ 18,000 ರು ಹಣ ಬಿಡಿ, ಫ್ರೀಯಾಗಿ ಅರ್ಜಿ ತುಂಬೋ ಅವಶ್ಯಕತೆ ನಮಗಿಲ್ಲ, ಅದೇನ್ ಮಾಡ್ಕೋತೀರಿ ಮಾಡ್ಕೊಳ್ಳಿ ಎಂದು ಧಮ್ಕಿ ಹಾಕಿದ ವಿಡಿಯೋ ಎಲ್ಲೆಡೆ ಸದ್ದು ಮಾಡುತ್ತಿದೆ. ಪ್ರತಿ ಅರ್ಜಿಗೂ 100 ರು ತೆಗೆದುಕೊಳ್ಳುತ್ತಿದ್ದ ಗ್ರಾಮವನ್ ಸಿಬ್ಬಂದಿಗೆ ಸ್ಥಳೀಯರು ಪ್ರಶ್ನೆ ಮಾಡಿದಾಗ ಈ ಅಚಾತುರ್ಯ ನಡೆದಿದೆ. ಹಾಕೊಂಡಿದ್ದೀನಿ.
ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.